ಯಾರಾ ನಿಂಗೆ ಹೇಳ್ದಾರೆ ಯಾರು ಹೇಳು ಹಂಗೆ ಬೇಕಾದ ಹಬ್ಬಿಸ್ತಾರೆ ಅವನಿಲ್ಲ ಅವನ್ನೆಲ್ಲ ನಂಬಕ್ಕೆ ಹೋಗ್ಬಾರ್ದ ನೀ ಎಲ್ಲರೂ ರಾಕೇಶ್ಗೆ ಹೇಳಿ ಆ ಕಡಿಕೆ ಅವ ಮತ್ತು ಮೊದಲೇ ಒಂಥರ ಮದುವೆನೇ ಬೇಡ ಗಿಡ ಅಂತಿದ್ದೆವು ಬೇಡೇ ಬೇಡ ಅಂತ ತೀರ್ಮಾನನೇ ಮಾಡ್ಕೀಣಕ್ಕದ ಕಡಿಕೆ ಕಡೆಗೆ ಏನು ಜನಗಳ ಏನ ಮರಯ್ಯ ಹಾಗೇನಾರು ಇದ್ದರೆ ಈ ಪಲ್ಲವಿಗೆ ಗೊತ್ತಾಗ್ತಿರ್ಲನ ಅವರೆಲ್ಲ ಒಟ್ಟಿಗೆ ಕಾಲೇಜಿಗೆ ಹೋದರು ಅವ್ರಿಗೆ ಗೊತ್ತಾಗ್ದೇ ಇರ್ತದ ಸುಮ್ಮನೆರೋ ಹಾಗಿದ್ರೆ ಅದೇ ಹೇಳ್ತಿರ್ಲ ಪಲ್ಲವಿನೇ ನಿನ್ನ ಕೈಯಲ್ಲಿ ನಾನು ಹಾಗೆಲ್ಲ ಎಲ್ಲಿ ಸುಮ್ಮನೆ ಹೇಳ್ತೀನಿ ಪಾಪಣ್ಣಣ್ಣ ನಿಮಗೆ ಗೊತ್ತಿಲ್ಲ ನಮ್ಮ ಬುಳ್ಳಿ ಅಲ್ಲ ಮತ್ತು ಬುಳ್ಳಿ ಹೆಸರು ಹೇಳಿದೆ ಅಂತ ನೀವು ಎಲ್ಲೂ ಬಾಯಿ ಬಿಡಬೇಡಿ ಯಾವ ಸುದ್ದಿನೂ ಬಾಯಿ ಬಿಡೋದು ಬೇಡ ಮತ್ತು ಬುಳ್ಳಿ ಹೆಸರು ಎಲ್ಲೂ ಬರಬಾರ್ದು ಹೇಳಿನ ಮತ್ತೆ ಬುಳ್ಳಿ ಮೊನ್ನೆನೆ ಹೇಳ್ತು ಆ ಬಸ್ಸಲ್ಲಿ ಕೂತಾಗ ಪಕ್ಕಕ್ಕೆ ಇಬ್ರು ಕಾಲೇಜ್ ಹುಡುಗಿಯರು ಕೂತಾರು ಮಾತಾಡ್ತಾ ಇದ್ರಂತೆ ಅಂತೆ ವಾರೈ ಇವನಿಗೆ ಕೈ ಕೊಡ್ತು ಹಂಗಾರೆ ಅದಕ್ಕೆ ಬೇರೆ ಕಡೆ ಸೆಟ್ಲ್ಮೆಂಟ್ ಆಯಿತು ಅಂತ ಹಿಂಗಂತ ಹೇಳಿದ್ರು ಅಣ್ಣ ಅಂತ ಹೇಳ್ತಾ ಹಾಂ ಆದರೂ ನಾನು ಅನ್ಬ ಇದೆ ಅದಕ್ಕೆ ಎಂತಕ್ಕೆ ಅವರೆಲ್ಲ ಮಾತಾಡೋದು ಅಲಸಕ್ಕೆ ಹೋಗಿದ್ದೆ ಅಂತ ಸುಮ್ಮನೆ ಇದ್ದೆ ನಾನು ಅದನ್ನೇನು ಅಷ್ಟೇ ಅಂತ ಏನು ಹಚ್ಕೊಂಡಿರಲಿಲ್ಲ ಹುಡುಗಿಯರು ಹುಡುಗರು ಏನು ಬೇಕಾದ್ರೂ ಮಾತಾಡ್ತಾರೆ ಎಂತಕ್ಕೆ ಅಂತ ರಾಕೇಶ್ ಹೇಳ್ತಾನೆ ಫೋನ್ ಮಾಡಿದ್ರು ಸರಿ ಮಾತೇ ಆಡಲಂತೆ ಅವನ ಹತ್ರ ಎರಡು ಸರಿ ಫೋನ್ ಮಾಡಿದಾಗ ಇದ್ದರೂ ಫೋನೇ ತೊಗೊಂಡಿರ್ಲಂತೆ ಈಗ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಅಮ್ಮ ಮತ್ತೊಂದು ಸ್ವಲ್ಪ ಹೊತ್ತಿಗೆ ಇಲ್ಲ ಅದಿಲ್ಲ ಅಂತ ಹೇಳಿದಂತೆ ಆವಾಗಲೇ ಗೊತ್ತಾತಂತೆ ಇವನಿಗೆ ಮನೇಲಿ ಇದ್ರೂ ಇದು ಫೋನ್ ತೊಗೋತಿಲ್ಲ ಅಂತ ಅವನು ಅದೇ ಹೇಳ್ತಾನೆ ಸಾಧಾರಣ ಮದುವೆ ಆಗ ಹುಡುಗಿಯರೆಲ್ಲ ಫೋನ್ ಮಾಡಿದ್ರು ತೊಗೊಂಡು ಮಾತಾಡ್ತಾರ ಇಲ್ಲ ನೋಡೋಣ ಹೇಳು ನಿಮ್ಮ ಇಬ್ಬರಲ್ಲಿ ಎಷ್ಟು ಸರಿ ಜಗಳ ಆಗಿದೆ ಪಲ್ಲವಿ ಎಷ್ಟು ಸತಿ ನೀವು ಫೋನ್ ಮಾಡಲ್ಲ ಅಂತ ಎಷ್ಟು ಸತಿ ಜಗಳ ಮಾಡಲ್ಲ ಹಂಗಿರಾಗ ಇದು ಫೋನ್ ಮಾಡಿದ್ರು ಯಾಕೆ ಮಾತಾಡೋಲ್ಲ ಏನಿರ್ಬೋದು ನೀ ಕರೆಕ್ಟ್ ವಿಚಾರಿಸೋ ಅಂತಾನೆ ನೀ ಪಲ್ಲವಿ ಹತ್ರನೇ ಮತ್ತೊಂದು ಸರ್ತಿ ಕೇಳಿ ನೋಡಬೇಕಿತ್ತಾ ಎಂತಕ್ಕೆ ಹಿಂಗೆ ಮಾಡ್ತಾ ಇದೆಯಲ್ಲ ಅಂಥೇಳಿ ಕೇಳಿದೆ ಪಾಪಣ್ಣಣ್ಣ ನಾನು ಕೇಳಿದೆ ಅದು ಹೇಳ್ತದೆ ಹಂಗಿದ್ದೇನೂ ಇಲ್ಲ ನಾನು ಎಲ್ಲ ವಿಚಾರಿಸಿದೆ ಬಾ ಆ ಥರ ಏನಿಲ್ಲ ಹಿಂಗೆ ಹುಡುಗರೆಲ್ಲ ಅದು ಹಿಂದೆ ಸ್ವಲ್ಪ ಬೀಳ್ತಾರೆ ಬಿಟ್ಟರೆ ಇದು ಯಾರ ಹತ್ರನೂ ಏನೋ ಆ ಥರ ಇಲ್ಲ ಮುಂದೆ ಸ್ವಲ್ಪ ಓದಬೇಕು ನನಗೆ ಮದುವೆ ಆಗಲ್ಲ ಅಂತ ಹಂಗೆ ಆ ಥರ ಸ್ವಲ್ಪ ಬೇಜಾರು ಇರ್ಬೋದೇನೋ ಅದಕ್ಕೆ ನಾನು ಅವಾಗ ಮಾಡ್ತಿದ್ದೆನಲ್ಲ ಹಂಗೆ ಅಂಥದು ಹ್ಞೂನಾ ಅದು ಒಂದು ಹೌದಾ ಆನಿಲ್ಲ ಅಲ್ಲ ನಾವು ಬೇರೆ ಎಲ್ಲ ಎಂತಕ್ಕೆ ಹೋಗ್ಬೇಕಾ ನಿನ್ನ ಪಲ್ಲವಿ ಮದುವೆ ಸೆಟ್ಲ್ಮೆಂಟ್ ಆದಲ್ಲಿಂದ ಹಿಡಿದು ಇಲ್ಲಿ ತನಕ ಎಷ್ಟು ಸತಿ ನೀವು ಜಗಳ ಮಾಡ್ಕೊಂಡ್ಲ ಎಷ್ಟು ಸತಿ ಮದುವೆ ಆಗೋಲ್ಲ ಅಂತ ಕೈ ಬಿಡ್ಲ ಅವನ್ನೆಲ್ಲ ಯೋಚನೆ ಮಾಡ್ಕೊಂಡ್ರೆ ನೀ ಹೇಳಿ ರಾಕೇಶ್ ಹೇಳಿ ಹೀಗೆ ನಮ್ಮ ಇದರಲ್ಲೂ ಇದೇ ಥರ ಸುಮಾರು ಆಗಿದೆ ಮರಯ್ಯ ಹಾಗೆ ಏನೋ ಇರ್ಬೇಕೇನೋ ಅಂತ ಹೇಳಿ ಇವನು ಒಂದು ಸತಿ ಕೇಂಡೆ ನೋಡಬೇಕಿತ್ತು ಇಲ್ಲ ಅಹೋ ನಾನಿನ್ನು ಫೋನೇ ಮಾಡಲ್ಲ ಅಂದ ಅದು ಮಾಡೋ ತನಕ ನಾನು ಫೋನ್ ಮಾಡೋಲ್ಲ ನಾನು ಫೋನ್ ಮಾಡಿದಾಗ ಇಷ್ಟು ಮಾಡಿದ್ಮೇಲೆ ನಾನು ಯಾಕೆ ಮತ್ತು ಮತ್ತೆ ಫೋನ್ ಮಾಡಬೇಕು ಯಾರ್ದಾರು ವಿಚಾರಿಸಿ ಹೇಳು ಇಷ್ಟ ಇದ್ದರೆ ಮದುವೆ ಆಗಲಿ ಇಲ್ಲಿದ್ರೆ ಬೇಡ ಮತ್ತು ಸುಮ್ಮನೆ ನಾಳೆ ದಿನ ರಿಸ್ಕ್ ಆಗೋದು ಬೇಡ ಅಂತ ಅವ ನಂಗೆ ಒಂಥರ ತಲೆ ಕೆಟ್ಟು ಹೋದಂಗೆ ಆಗಿದ್ರಿ ಪಾಪಣ್ಣಣ್ಣ ಈಗ ಇವ್ನಿಗೆ ಸೆಟ್ಲ್ಮೆಂಟ್ ಆಗ ತನಕ ಒಬ್ಬರೇ ಒಬ್ರು ಏನಾರು ಮನೆ ಬಾಗಲಿಗೆ ಸೆಟ್ಲ್ಮೆಂಟ್ ತೊಗೊಬಂದಿದ್ರ ಹುಡುಗಿ ಕೊಡ್ತೀವಿ ಅಂತ ಈಗ ಆಗಿದ್ದೇ ಆಗಿದ್ದು ದಿನಕ್ಕೊಬ್ಬರೊಬ್ಬರು ಹೇಳೋದು ನಾನು ಆ ಹುಡುಗಿ ಸೆಟ್ಲ್ಮೆಂಟ್ ಮಾಡಿಸ್ತಿದ್ದೆ ನಾನು ಈ ಹುಡುಗಿ ಸೆಟ್ಲ್ಮೆಂಟ್ ಮಾಡಿಸ್ತಿದ್ದೆ ಅಂತ ನಮ್ಮ ಅಪ್ಪನೂ ಹಾಗೆ ಹೇಳ್ತಾ ಮರ ಅವ್ರ ನೆಂಟರಲ್ಲೇ ಯಾರೋ ಇದ್ರಂತೆ ಯಾರೆಂತ ಅವ್ರ ತಂಗಿ ಮಗಳೇ ಇರಬೇಕು ಬಹುಶಃ ಅವ್ರನ್ನೇ ತರಬೇಕು ಅಂತ ಇತ್ತಂತ ಅವ್ರಿಗೆ ಮೊದಲೇ ಹೇಳಿದ್ರೆ ಅದೇ ಹುಡುಗಿನ್ ಸೆಟಲ್ಮೆಂಟ್ ಮಾಡ್ಸ್ಬೋದಿತ್ರಿ ನಂಗೆ ಏನು ಗೊತ್ತು ಹಿಂಗೆ ಹುಡುತಿರ ಅಷ್ಟೊತ್ತಿಗೆ ಹೇಳ್ತಲ್ಲ ಹಂಗಾರೆ ಇದೇ ಹುಡುಗಿ ಇರಲಿ ನೋಡೋಕ್ಕೂ ಚೆನ್ನಾಗಿತ್ತಲ್ಲ ಇರಲಿ ಅಂತ ನಾನು ಹಂಗೆ ಅಂದಾಜು ಮಾಡಿದೆ ಈಗಲಾರೋ ತಲೆ ಕೆಡ್ಸ್ಕೊಂಡಂಥದ್ದು ಏನಾಗ್ಯದ ಸುಮ್ಮನಿರೋ ನೀನು ಅಂಥಾಮಿಕೆ ಆಗದೇ ಇಲ್ಲ ಅಂತ ಹೇಳಿದ್ರೆ ಬೇಡ ಅಂತ ಬಿಟ್ಟರು ಸಯ್ಯ ಏನು ಹುಡುಗಿ ಕೊಡೋರೇನು ಅವನಿಗೆ ಬರಗಲ್ಲಾಗಲ ಅದು ಎಂತಾರೋ ಮಾಡ್ಕೊಂಡು ಹೋಗಲಿ ಅದು ನಾವು ಇಬ್ಬರೇ ಮಾತಾಡ್ಕೊಂಡ್ರು ಸಾಕಾಗಲ್ಲ ಪಾಪ ನಮ್ಗೆ ನಮಗೆ ಅಂತ ತಿಳುವಳಿಕೆ ಅದೇ ಹೇಳಿ ನಾನು ಮನೆಗೆ ಬಂದು ಪಾರ್ವತತ್ಯ ಹತ್ರ ಆಗಲಿ ಇಲ್ಲ ಗುಂಡಪ್ಪ ಅವ್ರ ಮನೆಗೆ ಹೋಗಿ ಸೀತತ್ತೆ ಹತ್ರ ಆಗಲಿ ಕೇಳೋದಂತ ಮಾಡಿದೆ ಒಂದ್ಸತಿ ಮತ್ತು ಎಂಥ ಅಂತ ಅಂದಾಜಾಗಲ್ಲ ಫಸ್ಟ್ ನಾವು ಮೂರು ಜನ ಒಂದ್ಸತಿ ಮಾತಾಡ್ಕೊಂಡು ಆಮೇಲೆ ಅವ್ರ ಹತ್ರ ಕೇಳೋದು ಎಂತ ಈ ಗುಂಡಪ್ಪ ಅವ್ನು ಬರೋಕ್ಕೆ ಹೇಳಿನಿ ಬರಲೇ ಇಲ್ಲ ನೋಡಿ ಅವ್ರು ಇನ್ನೂ ಅಲ್ಲೇ ಮನೆಗೆ ಬೇರೆ ಹೋಗಬೇಕು ಏನು ಕಡೆ ಬಿಚ್ಚಕ್ಕೆಲ್ಲ ಬಂದಾಗ್ಯದೇನ ಬೇಡ ಸೀತಕ್ಕನ ಹತ್ರ ಎಂತ ಕೇಳಕ್ಕೆ ಹೋಗೋದು ಬೇಡ ಹಿಂಗೆ ಎಲ್ಲ ಒಂದ್ಸತಿ ಪುಟಕ್ಕನ ಕೊಡ್ತಾರೆ ಅಂತ ಸುದ್ದಿನೇ ಹಬ್ಸಿರ್ಲನ ಆ ಮಗು ಪಾಪ ಇನ್ನೂ ಓದ್ತಾ ಅದೇ ಸೀತಕ್ಕಂಗೆ ಮತ್ತು ಬೇಜಾರಾಗ್ತದೆ ಅವ್ರ ಮನೇಲಿ ಹೋಗಿ ಈ ವಿಚಾರ ಮಾತಾಡೋದೇ ಬೇಡ ಸೆಟ್ಲ್ಮೆಂಟೇ ಮಾತಾಡ್ತಾರೆ ಅಂತಾರೆ ಯಾರು ಕಡೆ ಕಲಿಸಿದ್ರು ಥೋ ಅದು ಹೆಂಗಾತದ್ರಿ ಪುಟಕ್ಕನ್ನ ಕೊಡಕ್ಕೆ ಹೆಂಗೆ ಆತದ ಪಾಪ ನನ್ನ ಪುಟ್ಟಕ್ಕನ ವಯಸ್ಸೆ ಅಂತ ಇವ್ನು ವಯಸ್ಸೆ ಅಂತ ಇವ್ನು ಹಂಗಿಂತನೂ ಒಂದು ವರ್ಷ ದೊಡ್ಡ ರೀ ಇವ ಅವಲ್ಲೇ ಬೇಡ ಅಂತ ಕಂಡ್ರೆ ಹಂಗಾರೆ ಬಂದು ಹತ್ರನೇ ಮಾತಾಡ್ಬೇಕು ಅವನಿಲ್ಲ ಬೇಡಮ್ಮ ರಯ್ಯ ಬೇಡೇ ಬೇಡ ನಮ್ಮನೆಗೆ ಬಂದು ಮಾತಾಡೋದಂತೂ ಬೇಡೇ ಬೇಡ ಮನೇಲಿ ಮತ್ತು ನಮ್ಮ ಸಾರ್ದನ್ ಕಿವಿಗೆ ಏನಾರು ಬಿದ್ದರೂ ಪೇಪರಿಗೆ ಕೊಡೋದು ಬೇಡ ಪಸ್ಟು ಮೀನಾಕ್ಷಿ ಫೋನ್ ಮಾಡಿ ಹೇಳ್ಕಿತ್ತದೆ ಮೀನಾಕ್ಷಿ ಬೇಕಂತನೇ ಇಡೀ ಊರು ತುಂಬ ಹೇಳ್ತದೆ ಬೇಡ ಅಲ್ಲ ಇಷ್ಟೆಲ್ಲ ಆಗಿ ನಿಂಗೆ ಈ ಚಾರ ಗೊತ್ತಿಲ್ಲ ಅಲ್ಲನಾ ನಾವು ಅವತ್ತೆಲ್ಲ ಆಲೆ ಮನೇಲಿ ಕೂತ್ಕೊಂಡು ಮಾತಾಡೋದ್ವಲ್ಲ ಪ್ರತಿಯೊಂದೂ ಹೋಗಿ ಅಮ್ಮನ ಹತ್ರ ಹೇಳ್ಯಾರಂತ ಅಪ್ಪ ಅವ್ರಿಗೆ ಕಿವಿ ಕೇಳಲ್ಲ ಅಂತ ನಾವು ಮಾತಾಡಿದ್ ಮಾರಯ್ಯ ನಿದ್ರೆ ಬಂದರೆ ಹಂಗೆ ಮಲ್ಕೊಂಡಿದ್ರು ನನಗೇನು ಗೊತ್ತೋ ನೋಡಿದ್ರೆ ಹೋಗಿ ಅಮ್ಮನ ಹತ್ರ ಎಲ್ಲ ಹೇಳ್ಯಾರಂತಪ್ಪ ಅಮ್ಮನೇನು ನನ್ನ ಹತ್ರ ಇನ್ನೂ ಭಯ ಬಿಡ್ಲಿಲ್ಲ ಶಾರದೆಲ್ಲ ಒಂದೊಂದು ಅಲೆಸ್ಕಿಂಡ್ ಹೇಳಿದ್ದು ಇನ್ನು ಎಂಥ ಮಾತಾಡಿದ್ದನ್ನು ಯಾವತ್ತು ಎಲ್ಲಿ ಏನು ಹೇಳಿದ್ ಮಾಡ್ತಾರ ಅಂತ ನಂಗೆ ಅದೇ ಹೆದ್ರಿಕೆ ಮರ ಈಗ ಓ ಸಮಣ್ಣ ನಮ್ಮ ಅಪ್ಪ ಹಿಂಗೆ ಎಂಥದ್ದು ಹೋಟೆ ಮೇಲೆ ಮಾತಾಡ್ದಂಗೆ ಆಯ್ತು ಮೊನ್ನೆ ಯಾವ ಆಲೆ ಮನೇಲಿ ಮಾತಾಡಿದ್ದು ಇವ್ರಿಗೆ ಹೆಂಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ದೆ ಅದು ಕತೆ ಭಾಳ ಎಡವಟ್ಟು ಆತದ ಹಂಗಾರೆ ಓ ಗುಂಡಪ್ಪ ಗೊತ್ತಾದಾರಲ್ಲ ಈಗ ಬತ್ತಾ ಇದಾರೆ ಅಲ್ಲ ಅವನಿಲ್ಲ ನಿಂದು ಅಂತದ ಮರಯ್ಯ ಈ ಕೆಲ್ಸದಿಂದಲೇ ಒಳ್ಳೆ ಮಾತಾಡ್ಬೋದಿತ್ತಪ್ಪ ಅಲೆ ಮನೆಯಲ್ಲೇ ಇಲ್ಲಿ ಕರ್ದಿಯಲ್ಲ ಎಂತಕ ಎಂತ ಇಲ್ಲ ಗುಂಡಪ್ಪಣ್ಣ ಒಲ್ಲಿ ಮಾತಾಡಿದ್ರೆ ಮತ್ತೆ ಎಲ್ಲ ಸುತ್ತಮುತ್ತ ಜನ ಇರ್ತಾರೆ ಅದಕ್ಕೆ ಇಲ್ಲೇ ಒಂಚೂರು ಮಾತಾಡ್ಕೊಂಡು ಅಚ್ಚಿಗೆ ಹೋಗೋಣ ಅಂತ ಹೇಳಿ ಹೇಳ್ದ ಅವ ರಾಕೇಶ್ ಸೆಟ್ಲ್ಮೆಂಟ್ ಆಗ್ಯದಲ್ಲ ಆ ಹುಡುಗಿ ಏನ ಬೇರೆ ಕಡೆ ಎಲ್ಲ ಏನೋ ಇದು ಈ ಹುಡುಗನ ಒಪ್ಪ ಥರ ಕಾಣಲ್ಲ ಅಂತಾರಂತೆ ಓ ಹೌದಾ ಈಗ ಏನು ಹೆಂಗೆ ಕೇಳದು ಯಾರ ಹತ್ರ ಕೇಳದು ಅಂತ ಅದೇ ಧ್ಯಾನ ಮಾಡ್ತಾನಿ ಇತ್ತಾನ ಹೋ ತಗಿರ ಮರ ಎತ್ಲಾಗೆ ಹಂಗೆ ಹೇಳ್ಕಿ ಮಾತೆಲ್ಲ ಕೇಳ್ತಾ ಕೂರ್ಬೇಡಿ ಹಂಗೆ ಈಗ ಪಲ್ಲವಿದು ಇವ್ನು ಮದುವೆ ಆತಿತ್ತಾನೆ ಎಷ್ಟೆಲ್ಲ ಆಗಿ ಹೋತು ನೋಡು ಆ ಮುಗಿಯಿಂದ ನಾನು ಇವ್ನು ಮದುವೆ ಆಗೋಲ್ಲ ಅಂತನೇ ಬಾಯ್ ಬಿಟ್ಟು ಹೇಳಿದ್ಲಾ ಈಗ ನಮ್ಮನ್ನು ಬಿಟ್ಟರೂ ಬೇರೆ ಜನ ಇಲ್ಲ ಅನ್ನೊಂಗೆ ಅದರ ಇಬ್ಬರೂ ಹೌದು ಅದೇನೋ ಹೌದು ಬಿಡಿ ಅದ್ ಮಾತ್ರ ನೂರಕ್ಕೆ ನೂರು ಹೌದು ಅಲ್ಲ ಎಂಥ ಜನ ಮರ ಹಿಂಗೆ ಆಗಿದೆ ಇಂಥದ್ದು ಮಾಡೋದಂತ ನಂಗೆ ದಿಕ್ಕೇ ಹೊರೆಯಲ್ಲ ಎಂತ ಒಂಚೂರು ಹೇಳಿ ನೋಡೋಣ ಅಂತ ಕರೆದ್ರೆ ನನ್ನ ಹಡೆ ಮಾಡೋಕೆ ಶುರು ಮಾಡಿರಿ ನೀವು ಅಲ್ಲ ನಮ್ಮ ಹತ್ರ ಎಲ್ಲ ಕರೆದು ಬದಲು ಪಲ್ಲವಿ ಹತ್ರ ಕೇಳ ಅದು ಗೊತ್ತಿರ್ತದಲ್ಲ ಒಂದೇ ಕಡೆಗೆ ಓದಕ್ಕೆ ಹೋಗೋಕೆ ಅವಾಗ ಗೊತ್ತಿರಲ್ಲ ಎಲ್ಲೆಲ್ಲಿ ಹೆಂಗೆ ಹೆಂಗೆ ಅಂತ ಅದು ಹಾಗೇನಿಲ್ಲ ಅಂತ ಹೇಳಿದಂತ್ರಿ ಬೇರೆ ಹುಡುಗರು ಯಾರೋ ಇದು ಮಾಡ್ತಾ ಇದಾರೆ ಬಿಟ್ಟರೆ ಇದು ಯಾರನ್ನು ಏನು ಇದು ಮಾಡಲ್ಲ ಅಂತೇಳಿ ಹೇಳ್ತಾ ಅದಿ ಅಂತದ ಮತ್ತೆ ಸುಯ್ಯಲ್ಲ ನಿಮಗೆ ಈ ಅನುಮಾನ ಬಂದಿದ್ಯಾಂತಕೀಗ ಎಂತಕೆ ಅಂದರೆ ರಾಕೇಶ್ನೇ ಹೇಳಿದ್ದಂತೆ ಅವ ಎರಡು ಮೂರು ಸತಿ ಫೋನ್ ಮಾಡಿದ್ರು ಅದು ಫೋನ್ ತೊಗೊಂಡು ಮಾತಾಡಲ್ಲಂತೆ ಆ ಫೋನ್ ತೊಗೊಂಡ್ಮೇಲೂ ಒಂದು ಥರ ಮಾಡಿ ಮಾತಾಡ್ತದಂತೆ ಹಾಗಾಗಿ ಅವ್ನಿಗೆ ಡೌಟ್ ಬಂದು ಇವನಿಗೆ ಹೇಳೇನೆ ಏನು ಎತ್ತ ಕರೆಕ್ಟ್ ಹೇಳು ಬೇಡ ಅಂದ್ರೆ ಬಿಟ್ಟೇ ಬಿಡ್ಲಿ ಮೊದಲು ನಿಲ್ಲಿಸೋಣ ಅಂತ ಹೇಳೇನೆ ಇವು ಈಗ ಏನು ಮಾಡೋದು ಅಂತ ಅದೇ ಗೆನ ಮಾಡ್ತದಾನೆ ಓ ಇಷ್ಟಯ್ಯ ಹುಡುಗನು ಹುಚ್ಚ ಹಾಳಾಗಿತ್ತು ಫೋನ್ ಮಾಡ್ದಾಗ ಎಲ್ಲಿ ಏನ್ ಆ ಅಪ್ಪ ಅವನತ್ರ ಏನಾರ ಕಿತ್ ಕಿತ್ಕ ಕೂತಿತ್ತೀಟ್ಕೊಂಡು ಆ ಸಿಟ್ಟಲ್ಲಿ ಎಂತ ಅಂತ ಫೋನ್ ತಗೊಂಡೆ ಅದೇನ ಅದಕ್ಕೆ ಈಗ ಇಲ್ಲ ಹುಡುಗಿಗ್ ಇಷ್ಟನೇ ಇಲ್ಲ ಬೇರೆ ಯಾರನ್ನ ನೋಡ್ಕೊಂಡದೆ ಅಂತ ಹೇಳಕ್ ಆತದ ಸುಮ್ನ ಇರಿ ಮರಯ್ಯ ಹ್ಞೂ ನಾನು ಅದೇ ಹೇಳ್ದೆ ನಾನು ಇಷ್ಟತ್ತು ಅದೇ ಹೇಳ್ದೆ ಈಗ ಆದ್ರೂ ನಾವ್ ಹಿಂಗ ಸುಮ್ಮನೆ ದುಡ್ಕಕ್ಕೂ ಆಗಲ್ಲ ಮರ ಅವ ಪಾಪ ಹಿಂದೆ ಮುಂದೆ ಯಾರು ಇಲ್ದಿದ್ದವ ಅಪ್ಪ ಬಂದ್ರೆ ಆತು ಮತ್ ಕಡಿಕ ಅವ್ನ್ ಗೋಳ್ ಬರ್ಸಳೆ ಬಂದ್ರೆ ಮದುವೆ ಮಾಡಿದ್ದು ದಂಡ ಆತದಲ್ಲ ಇಲ್ಲ ಪಾಪಣ್ಣ ಸ್ವಲ್ಪ ಸುಮ್ಮನೆ ಇರ್ತೀಯ ಎಂತ ಆಗೋದು ಇಲ್ಲ ಮದುವೆಯಿಂದ ಆಗ್ಲಿ ಅವ್ರವ್ರು ನೋಡು ಎಷ್ಟು ಚೆನ್ನಾಗಿ ಹೊಂದ್ಕೊಂಡ್ ಅಂತ ಏನು ಹುಡುಗ ಹುಡ್ಗಿರಲ್ಲ ಹಂಗೆ ಅಲ್ಲನ ಒಂದು ವಯಸ್ಸಲ್ಲಿ ಒಟ್ಟು ಇದು ಬೇಡ ಇನ್ನೊಂದು ಮತ್ತೊಂದು ಅಂತ ಅಮ್ಮನ್ಸಲ್ಲಿ ಆಮೇಲೆ ಎಲ್ಲೂ ಇಲ್ಲ ಇದೇ ಸಹ್ಯೋ ಅಂದಾಗ ಹೊಂದ್ಕೊಂಡು ಹೋಗ್ತಾರ ಹೋಗದೆ ಇಲ್ಲಿಗೆ ಹೋಗ್ತಾರೆ ಹಂಗಾರಿಗೆ ನಾನು ಧೈರ್ಯ ಮಾಡಿ ರಾಕೇಶಿಗೆ ಮದುವೆ ಆಗು ಏನಾಗಲ್ಲ ಅಂತ ಹೇಳದಾ ಹೂನಾ ಹೇಳ ಅನಿಲ ಏನಾಗಲ್ ನೀ ಹೇಳ ಊನಾ ಹೇಳ ನೀನು ಹಂಗೆ ಹೇಳೋದಷ್ಟೇ ಅಲ್ಲ ಅನಿಲ ಹೆಂಗೋ ಆಲೆ ಮನೆಯಲ್ಲಾ ಆತಲ್ಲ ಆದಷ್ಟು ಬೇಗ ಒಂದು ಮದುವೆನೂ ಮಾಡಿ ಪೂರೈಸ್ಬೇಕ ಹುಡುಗಿ ಮನೇಲಿ ಹೇಳ್ಬೇಕು ಇವು ಎಂತದ್ ಈಗ ಮದುವೆ ಜೋರಾಗಿ ಅಂತ ಬೇಡ ಅಂತಿದ್ನಂತೆ ಈಗ ಅದು ಈಗ ಹಿರಿ ಮಗಳು ಅವ್ರ ಮನೇಲಿ ಆಸೆ ಇರಲ್ಲ ಎಂತ ಹೇಳ್ತಾರೋ ಒಂಚೂರು ಕೇಳಿ ನೋಡಬೇಕಿತ್ತು ನೀನು ಇಲ್ಲ ಅವ್ರು ಒಪ್ಕೊಂಡಾರೆ ಅವ್ರು ಒಪ್ಪಿಕೊಂಡರೆ ಆ ಹುಡುಗಿನೂ ಹೇಳಿದಂತೆ ನನಗೆ ಮದುವೆ ಸಿಂಪಲ್ ಅಂದರೆ ಸಿಂಪಲ್ ಆಗಬೇಕು ಚೂರು ಗ್ರ್ಯಾಂಡ್ ಮಾಡಬಾರ್ದು ಅಂತ ಹಾಗಾಗಿ ಅವರು ಹುಡುಗಿ ಅಪ್ಪ ಅಮ್ಮನೂ ಒಪ್ಗಂಡಾರೆ ಹಂಗೆ ಮಾಡೋಣ ಅಂತೇಳಿ ನಾನು ಹೇಳಿದ್ರೆ ಸುಮ್ಮನೊಂದು ರಿಜಿಸ್ಟರ್ ಆಫೀಸಿಗೆ ಹೋಗಿ ರಿಜಿಸ್ಟರ್ ಮಾಡ್ಸ್ಕೊಂಡು ಬರ್ಬೋದೇ ಅತ್ಲಾಗಿ